श्रीमान् वेङ्कटनाथार्घ्यकवितार्किककेसरी वेदान्ताचार्यवर्यो मे सन्निधत्तां सदाहृति श्रीनिवासेति श्रेष्ठदयापात्रं गुणान्वितः कौशिकोऽतरङ्गार्यश्रं भुवि यस्तात्मीयफलं वरवृतगुरौ वैराग्यभाग्यो रथौ वेदान्तामृतसारमन्तमनखात् श्री श्रीनिवासात् गुरो वे श्री गुरोः श्रीशैलान्मयकौस्तमस्थितनियं श्रीयोनिधे श्रीनिधे हे वन्दे साधुकटाक्षकेलयं श्रीकृष्णसन्देशिकं श्रीनारायणयोगीन्द्रवरदारकृपा श्रीं मङ्गेशपादविरतं श्रीनिवासे रोमानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं स्वामी वेदान्तदेशिकरु ಶ್ರೀನಿವಾಸನ ದಯಾಗುಣದ ಮೇಲೆ ಅದರ ದಯಾಗುಣದ ಮಹಿಮೆಯನ್ನು ಸ್ತೋತ್ರ ಮಾಡಿರುವ ನೂರು ನೂರ ಎಂಟು ಶ್ಲೋಕಗಳು ಅದರನ್ನು ಸಣ್ಣ ಸಣ್ಣ ಶೀರ್ಷಿಕೆಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಒಂದೊಂದು ಶೀರ್ಷಿಕೆಯಲ್ಲಿ ಕನ್ನಡದಲ್ಲಿ ಅರ್ಥದೊಡನೆ ಹೇಳಬೇಕು ಅಂತ ಶ್ರೀ ವೀರಲ್ ವೀರವಲ್ಲಿ ರಘುನಾಥನ್ ಸ್ವಾಮಿಗಳು ನನಗೆ ಹೇಳಿದರು ಅವರ ಮಾತನ್ನು ಶಿರಸಾ ವಹಿಸಿ ದಾಸನು ಈ ಕೈಂಕರ್ಯದಲ್ಲಿ ತೊಡಗುತ್ತಾ ಇದ್ದೇನೆ ದಯಾಶತಕ ಹೆಸರುವೇ ಹೇಳೋ ಹಾಗೆ ಶ್ರೀನಿವಾಸನ ದಯಾಗುಣವನ್ನು ಅನುಪಮವಾಗಿ ಸ್ತೋತ್ರ ಮಾಡಿರುವಂತಹ ಸ್ತೋತ್ರ ಇದು ವೇದಾಂತ ದೇಶಿಕರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಭಗವಂತನ ಗುಣಗಳನ್ನು ವಿಭವ ಐಶ್ವರ್ಯ ಎಲ್ಲವನ್ನೂ ಸ್ತೋತ್ರ ಮಾಡೋ ಅದರ ಜೊತೆಗೆ ವಿಶಿಷ್ಟಾದ್ವೈತದ ಸಕಲ ತತ್ವಾರ್ಥಗಳನ್ನು ಕೂಡ ಬೋಧಿಸ್ತಾರೆ ಅದು ಅವರ ಒಂದು ವೈಶಿಷ್ಟ್ಯ ಅನೇಕ ವಿಧವಾದ ಗ್ರಂಥಗಳನ್ನು ಸ್ವಾಮಿ ದೇಶಗನ್ನು ರಚಿಸಿದ್ದಾರೆ ನೂರ ಮೇಲೆ ಆದರೆ ಈ ಸ್ತೋತ್ರ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಎಲ್ಲರೂ ಇದನ್ನು ಸ್ತೋತ್ರ ಮಾಡಿ ಇದರ ಪ್ರಯೋಜನವನ್ನು ಪಡೆಯಬಹುದು ಇದರ ಪಾರಾಯಣ ಮಾಡಿದರೆ ಎಷ್ಟು ಪ್ರಯೋಜನ ಅಂತ ಒಂದೊಂದು ಸ್ತೋತ್ರದಲ್ಲೂ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿಯೇ ಏನು ಫಲ ಇದಕ್ಕೆ ಅಂತ ಯಾಕೆ ಆ ಫಲ ಬರುತ್ತೆ ಅಂದರೆ ಆ ವಿಷಯವೇ ಆಗಿದೆ ಭಗವಂತನ ಗುಣಾನುಸಂಧಾನ ಒಂದು ಎರಡನೆಯದು ಅದರಿಂದ ಎಷ್ಟೋ ತತ್ವಾರ್ಥ ನಮಗೆ ತಿಳಿಯುತ್ತೆ ತತ್ವಜ್ಞಾನ ಲಾಭವಾಗುತ್ತೆ ಮತ್ತೆ ಮುಖ್ಯವಾಗಿ ಸ್ವಾಮಿ ದೇಶಿಕನ ಎಲ್ಲ ಸ್ತೋತ್ರಗಳಲ್ಲಿಯೂ ಅನೇಕ ಮಂತ್ರಗಳಿಂದ ಬೀಜಾಕ್ಷರಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅದರಲ್ಲಿ ಇಟ್ಟು ನಮಗೆ ಆ ಮಂತ್ರಗಳನ್ನು ಜಪ ಮಾಡಿದರೆ ಯಾವ ಯಾವ ಫಲ ಬರುತ್ತೋ ಅದೆಲ್ಲ ಈ ಸ್ತೋತ್ರಗಳನ್ನು ಹೇಳುವುದರಲ್ಲಿಯೇ ಬರುವ ಹಾಗೆ ಮಾಡಿದ್ದಾರೆ ಅದು ಅವರ ಒಂದು ಒಂದು ಕಾರುಣ್ಯ ಚೇತನೋದ್ಧಾರ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಗನ್ನವರು ಅವತಾರ ಮಾಡಿ ನಮಗೆಲ್ಲ ಮಾಡಿರುವ ಬಹುದೊಡ್ಡ ಉಪಕಾರ ಈ ಸ್ತೋತ್ರಗಳು ಕೂಡ ಒಂದೊಂದು ಶ್ಲೋಕವೂ ಸಾಕು ಓರನ್ನದಾನೇ ಅಮಯ ಅದು ಅಂತ ಹೇಳೋ ಹಾಗೆ ಒಂದೊಂದು ಶ್ಲೋಕವೇ ಅಷ್ಟು ಆನಂದದಾಯಕವಾಗಿದೆ ಅದು ಪಾರಾಯಣ ಮಾಡಿದರೇ ಅಷ್ಟು ಆನಂದದಾಯಕವಾಗಿದೆ ಅಂತಹ ಉತ್ತಮವಾದ ಸ್ತೋತ್ರಗಳು ಅದರಲ್ಲಿ ದಯಾಶತಕ ಅನ್ನೋದು ಅತ್ಯುತ್ತಮವಾದ ಸ್ತೋತ್ರ ಅಂತ ಹೇಳಬಹುದು ಶ್ರೀನಿವಾಸನ ದಯೆಯನ್ನೇ ಅವನ ಪಟ್ಟ ಮಹಿಷಿಯನ್ನಾಗಿ ಮಾಡಿ ಸ್ತೋತ್ರ ಮಾಡಿರುವಂತಹ ಒಂದು ವಿಶಿಷ್ಟವಾದ ಸ್ತೋತ್ರ ಇದು ಅದರಲ್ಲಿ ಹತ್ತು ದಶಕಗಳನ್ನು ನಾವು ನೋಡಬಹುದು ಹೇಗೆ ಅರ್ಥಗಳನ್ನು ಯಾವ್ಯಾವ ಅರ್ಥಗಳನ್ನು ಹೇಗೆ ಸ್ವಾಮಿ ಪ್ರತಿಪಾದಿಸಿದ್ದಾರೆ ಇಲ್ಲಿ ಅಂತ ಹೇಳೋದರಲ್ಲಿ ಹತ್ತು ದಶಕಗಳು ಈ ಅರ್ಥಗಳನ್ನೆಲ್ಲ ನಾನು ಸ ಪ್ರಧಾನವಾಗಿ ಎರಡು ವ್ಯಾಖ್ಯಾನಗಳನ್ನು ಆಧರಿಸಿ ಹೇಳಲು ಪ್ರಯತ್ನ ಪಡ್ತೇನೆ ಒಂದು ಶ್ರೀ ಎ ವಿ ಗೋಪಾಲಾಚಾರ್ಯ ಸ್ವಾಮಿ ಅಂತ ಮಹಾವಿದ್ವಾನ ಆಗಿದ್ದವರು ಅವರು ಬಹುದೊಡ್ಡ ಭಕ್ತರು ಅವರು ಅತ್ಯುತ್ತಮವಾದ ವ್ಯಾಖ್ಯಾನಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಅದರಲ್ಲಿ ವೇದಾಂತ ದೇಶಕರ ಸ್ತೋತ್ರಗಳಿಗೆ ಅನೇಕ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಅದನ್ನೆಲ್ಲ ನಮ್ಮ ಪೌಂಡರಿ ಪರಮಾಶ್ರಮದಲ್ಲಿ ವಿಜಯ ಮಾಡಿಸಿದ್ದ ಪರಮಹಂಸೆ ಇತ್ಯಾದಿ ಶ್ರೀ ಆಂಡವನ್ ಶ್ರೀ ಗೋಪಾಲದೇಶ ಮಹಾದೇಶ್ಕರು ಎಲ್ಲ ಗಂ ಸ್ತೋತ್ರಗಳನ್ನು ಅನೇಕ ವ್ಯಾಖ್ಯಾನಗಳೊಡನೆ ಸಂಸ್ಕೃತ ತಮಿಳು ಇಂಗ್ಲೀಷು ಹೀಗೆ ಎಲ್ಲ ವ್ಯಾಖ್ಯಾನಗಳೊಡನೆ ಅತಿ ಸುಲಭ ಬೆಲೆಯಲ್ಲಿ ಎಲ್ಲರಿಗೂ ದೊರಕೋ ಹಾಗೆ ಪ್ರಕಾಶಪಡಿಸಿದ್ದಾರೆ ಅದೊಂದು ಅತಿ ದೊಡ್ಡ ಉಪಕಾರ ನಮಗೆಲ್ಲ ಮಾಡಿರುವಂಥದ್ದು ಎಲ್ಲರೂ ಈ ಗ್ರಂಥಗಳನ್ನು ನೋಡಿ ಅದರ ಪ್ರಯೋಜನ ಪಡೀಬೇಕು ಅದರಲ್ಲಿ ಮಹಾವಿದ್ವಾನ್ ಶ್ರೀ ಎ ವಿ ಗೋಪಾಲಾಚಾರ್ಯರ ವ್ಯಾಖ್ಯಾನದನ್ನು ಕೆಲವು ವಿಷಯಗಳನ್ನು ಅಲ್ಲಿಂದಲೂ ಸಂಗ್ರಹಿಸಲಾಗಿದೆ ಮತ್ತು ನಮ್ಮ ತಂದೆಯವರಾದ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯರು ಅವರು ಹೀಗೆಯೇ ವೇದಾಂತದೇಶಕರ ಸಕಲ ಗ್ರಂಥಗಳನ್ನು ಕನ್ನಡದಲ್ಲಿ ಆಂಗ್ಲ ಭಾಷೆಯಲ್ಲಿ ಎಲ್ಲ ತಗೊಂಬಂದು ಎಲ್ಲರಿಗೂ ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ ಅದರಲ್ಲಿ ಅವರ ಗ್ರಂಥಗಳ ಒಂದು ವಿಶೇಷವೆಂದರೆ ಪ್ರತಿಪದಾರ್ಥದ ಒಡನೆ ವಿವರಣೆಯೂ ಸಹ ಇರುತ್ತೆ ಅದರಲ್ಲಿ ದಯಾಶತಕ ಅಂತ ಅವರು ಬರೆದಿರುವಂತಹ ಅದರ ಮೇಲೆ ಬರೆದಿರುವ ಕನ್ನಡದ ವ್ಯಾಖ್ಯಾನವನ್ನು ಕೂಡ ಉಪಯೋಗಿಸ ಉಪಯೋಗಿಸ್ಕೊಳ್ತೇನೆ ಈ ಕೈಂಕರ್ಯವು ಯಾವ ವಿಘ್ನವಿಲ್ಲದೆ ನಡೆಸಿಕೊಡಬೇಕು ಈ ಕೈಂಕರ್ಯವನ್ನು ಅಂತ ದಯಾದೇವಿಯಲ್ಲಿ ಪ್ರಾರ್ಥಿಸಿ ಆರಂಭಿಸ್ತಾ ಇದ್ದೇವೆ ಈ ದಯಾಶತಕದಲ್ಲಿ ಹತ್ತು ದಶಕಗಳು ಅದರಲ್ಲಿ ಮೊದಲ ದಶಕದಲ್ಲಿ ಇಷ್ಟ ದೇವತಾ ಪ್ರಾರ್ಥನೆ ಗುರುಪರಂಪರೆಯ ಪ್ರಣಾಮ ಇದು ನಮ್ಮ ಆಚಾರ್ಯರುಗಳಲ್ಲಿ ಒಂದು ವಿಶೇಷವಾದದ್ದು ಎಲ್ಲರೂ ತಮ್ಮ ಪೂರ್ವಾಚಾರ್ಯರುಗಳನ್ನು ನೆನೆಸಿಕೊಂಡು ಅವರು ತೋರಿಸಿದ ಮಾರ್ಗದಲ್ಲಿಯೇ ತಾವು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ ಗುರುಪರಂಪರೆಯ ಪ್ರಣಾಮವನ್ನು ಮೊದಲು ಮಾಡಿದ್ದಾರೆ ಎರಡನೇ ದಶಕದಲ್ಲಿ ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಭಗವಂತ ಅದರಲ್ಲಿ ಸಂಹಾರ ಎಲ್ಲ ಸೃಷ್ಟಿ ಸಂಹಾರ ಎಲ್ಲವೂ ಈ ಸೃಷ್ಟಿಯನ್ನು ನೋಡಿದರೆ ಎಷ್ಟು ವೈಷಮ್ಯವಿದೆ ಎಲ್ಲರಿಗೂ ಎಲ್ಲ ದುಃಖವೇ ಇದೆ ಯಾಕೆ ಹೀಗೆ ದುಃಖವಿರೋ ಹಾಗೆ ಸೃಷ್ಟಿಸಬೇಕು ಭಗವಂತ ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ ಇದೆಲ್ಲ ಅವನನ್ನು ದಯೆ ಅಂತ ಹೇಗೆ ಹೇಳೋದು ಸಂಹಾರವೋ ಒಂದು ಘೋರವಾದ ಕಾರ್ಯ ಭಯಂಕರವಾದದ್ದು ಇದೆಲ್ಲ ಹೇಗೆ ಮಾಡ್ತಾನೆ ಭಗವಂತ ಅಂದರೆ ಎಲ್ಲವೂ ಅವನ ದಯಾ ಕಾರ್ಯವೇ ಅಂತ ಸ್ವಾಮಿ ದೇಶಿಕ ಸ್ತೋತ್ರ ಮಾಡ್ತಾರೆ ಅದು ಹೇಗೆ ನಿರೂಪಣೆ ಮಾಡ್ತಾರೆ ಅನ್ನೋದನ್ನು ಎರಡನೇ ದಶಕದ ಶ್ಲೋಕಗಳಲ್ಲಿ ನಾವು ನೋಡೋಣ ಮೂರನೇ ದಶಕದಲ್ಲಿ ಆ ದಯೆಯಿಂದ ಆಗಿರುವ ಉಪಕಾರಗಳು ಪರಮಾತ್ಮನಿಗೂ ಉಪಕಾರವಾಗಿದೆ ಜೀವಾತ್ಮನಿಗೂ ಉಪಕಾರವಾಗಿದೆ ಅಂತ ಸ್ವಾಮಿ ಅಪೂರ್ವವಾಗಿ ಪ್ರತಿಪಾದನೆ ಮಾಡ್ತಾರೆ ನಾಲ್ಕನೇ ದಶಕದಲ್ಲಿ ಆ ವೆಂಕಟಾದ್ರಿಯಲ್ಲಿ ನೆಲೆಸಿರುವ ಶ್ರೀನಿವಾಸನ ಪಾದಗಳನ್ನು ಆಶ್ರಯಿಸಬೇಕು ಅನ್ನುವ ತಮ್ಮ ಒಂದು ಉತ್ಕಟವಾದ ಆಕಾಂಕ್ಷೆಯನ್ನು ಪ್ರಕಟಪಡಿಸಿದ್ದಾರೆ ಐದನೆಯ ದಶಕದಲ್ಲಿ ಬ್ರಹ್ಮ ಇಂದ್ರ ಮೊದಲಾದ ಪದವಿಗಳು ಅತ್ಕು ಅತ್ಯುತ್ಕೃಷ್ಟವಾದ ಪದವಿಗಳು ಈ ಪ್ರ ಈ ಪ್ರಕೃತಿ ಮಂಡಲದಲ್ಲೇ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ಪದವಿ ಅಂದರೆ ಬ್ರಹ್ಮನ ಪದವಿ ಅದೆಲ್ಲವೂ ಏನು ಪ್ರಯೋಜನವಿಲ್ಲ ನರಕ ಸಮಾನ ಅಂತ ಹೇಳಿ ನಮಗೆ ಶ್ರೀನಿವಾಸನ ದಯೆಯೇ ನಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥಿಸ್ತಾರೆ ಅವರ ಆ ದಯಾದೇವಿಯನ್ನೇ ಆಶ್ರಯಿಸಬೇಕು ಅಂತ ಆರನೇ ದಶಕದಲ್ಲಿ ಈ ಶ್ರೀನಿವಾಸನ ದಯೆಯನ್ನು ನಾವು ಪಡೆಯಬೇಕಾದರೆ ಆಚರಿಸಬೇಕಾದ ಉಪಾಯ ಪ್ರಪತ್ತಿ ಅದನ್ನು ನಾವು ಅನುಸರಿಸಬೇಕಾದರೆ ಏನು ನಾವು ತಿಳಿದುಕೊಳ್ಳಬೇಕು ಅನ್ನುವ ಅಂಶಗಳನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾರೆ ಇದು ಬಹಳ ಹೇಳಿದ ಹಾಗೆ ತತ್ವ ಜ್ಞಾನವನ್ನು ಅದ್ಭುತವಾಗಿ ಸ್ವಾಮಿ ಸುಂದರವಾದ ಭಕ್ತಿಪೂರ್ವಕವಾದ ಭಾವಪೂರ್ವಕವಾದ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಶ್ಲೋಕಗಳಲ್ಲಿ ಏಳನೇ ದಶಕದಲ್ಲಿ ಆ ದಯಾ ಪ್ರವಾಹದ ಮಹಿಮೆಯೇನು ಶ್ರೀನಿವಾಸ ಹೇಗೆ ದಯಾದೇವಿ ಹೇಗೆ ಹೇಳಿದರೆ ಹಾಗೆ ಕೇಳ್ತಾನೆ ಅನ್ನೋದನ್ನೆಲ್ಲ ನಮಗೆ ಹೇಳ್ತಾರೆ ಎಂಟನೆಯ ದಶಕದಲ್ಲಿ ಅರ್ಥಾರ್ಥಿಗಳು ಮೋಕ್ಷಾರ್ಥಿಗಳು ಉಪಾಸಕರು ಪ್ರಪನ್ನರು ಎಲ್ಲರಿಗೂ ದಯಾದೇವಿ ಹೇಗೆ ಅನುಕೂಲಗಳನ್ನು ಮಾಡ್ತಾಳೆ ಅವರವರ ಇಚ್ಛೆಗೆ ಅನುಗುಣವಾಗಿ ಆಯಾ ಅಧಿಕಾರಿಗಳಿಗೆ ಸಕಲರಿಗೂ ದಯಾದೇವಿ ಅನುಗ್ರಹಿಸ್ತಾಳೆ ಅನ್ನೋದನ್ನು ಹೇಳಿ ಆ ಗುಣವನ್ನು ಸ್ತೋತ್ರ ಮಾಡ್ತಾರೆ ಎಲ್ಲವೂ ಅವನ ಗುಣದ ಸ್ತೋತ್ರವೇ ನಂತರ ಪ್ರಪನ್ನರುಗಳು ಒಂಬತ್ತನೆಯ ದಶಕದಲ್ಲಿ ಭಗವಂತನ ಅರ್ಚಾವತಾರಗಳ ವೈಭವ ವಿಭವಾವತಾರಗಳ ಮಹಿಮೆ ಇದನ್ನೆಲ್ಲ ಹೇಳಿ ಹತ್ತನೇ ದಶಕದಲ್ಲಿ ತಮಗೆ ಏನೇನು ಅನುಗ್ರಹವಾಗಬೇಕು ಹೇಗೆ ಅನುಗ್ರಹವಾಗಬೇಕು ದಯಾದೇವಿಯಿಂದ ಅಂತ ಹೇಳಿ ನಾದಪ್ಪರಂ ಕಿಮೋಪಿ ಮೇ ತ್ವ ನಾಥನೀಯ ಎಂಬಂಥ ಕಡೆ ನೂರನೇ ಶ್ಲೋಕದಲ್ಲಿ ಉಪಸಂಹಾರ ಮಾಡಿದ್ದಾರೆ ಫಲಶ್ರುತಿಯನ್ನು ಕಡೆಯಲ್ಲಿ ಹೇಳಿ ಈ ಸ್ತೋತ್ರವನ್ನು ಅನುಸಂಧಾನ ಮಾಡಿದ್ರೇ ಭಕ್ತಿ ಅತ್ಯಂತವಾಗಿ ಭಕ್ತಿ ವೃದ್ಧಿಯಾಗಿ ಅದನ್ನು ಪಾರಾಯಣ ಮಾಡುವವರಿಗೆ ಭಗವದ್ ಭಕ್ತರ ಒಂದು ಸಾಮ್ರಾಜ್ಯದಲ್ಲಿ ಅವರು ಅಭಿಷಿಕ್ತರಾಗ್ತಾರೆ ಅಂತ ಹೇಳ್ತಾರೆ ಈ ಶ್ಲೋ ಈ ಸ್ತೋತ್ರ ಅಷ್ಟು ಪ್ರಧಾನವಾದದ್ದು ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಅಂತ ಗುಣವನ್ನು ಗುಣದ ಮಹಿಮೆಯನ್ನೇ ಸ್ತೋತ್ರ ಮಾಡ್ತಾರೆ ಗುಣಕ್ಕೆ ಇಲ್ಲಿ ಪ್ರಾಧಾನ್ಯ শ্রুতি ಹೇಳುತ್ತೆ ದೈತรีย ಉಪನಿಷತ್ತಿನಲ್ಲಿ ಬ್ರಹ್ಮ ವಿದಾಪ್ನೋತಿ ಪರಂ ತದೇಷಾಭ್ಯಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನಿಹಿತಂ ಗುಹಾಯಾಂ ಪರಮೇವ್ಯೋ ಮುನ್ ಸೋಷ್ಣುತೇ ಸರ್ವಾನ್ ಕಾಮಾಂ ಅಂತಃ ಬ್ರಹ್ಮಣಾ ವಿಪಶ್ಚಿತೇತಿ ಹೇಳತೆ ಯಾರು ಬ್ರಹ್ಮಣನ ಪರಂಬ್ರಹ್ಮವನ್ನು ಕುರಿತು ಉಪಾಸನೆ ಮಾಡ್ತಾರೋ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಲ್ಪಟ್ಟ ಬ್ರಹ್ಮನನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು ಸರ್ವಾನ್ ಕಾಮಾನ್ ಬ್ರಹ್ಮಣ ವಿಪಶ್ಚಿತ ಬ್ರಹ್ಮಣ ಸಹ ಅಶ್ನುತೆ ಕಾಮಾನ್ ಅಂದರೆ ಕಾಮ್ಯಂತೆ ಕಾಮ ಕಲ್ಯಾಣ ಅಂದರು ಅವನ ಕಲ್ಯಾಣ ಗುಣಗಳನ್ನು ಆ ಸರ್ವಜ್ಞನಾದ ಬ್ರಹ್ಮನ ಜೊತೆಯಲ್ಲಿ ಅನುಭವಿಸ್ತಾರೆ ಅಂತ ಹೇಳೋದು ಅಲ್ಲಿ ಸಹ ಬ್ರಹ್ಮಣ ವಿಪಶಿತ ಬ್ರಹ್ಮಣ ಸಹ ಅಂತ ಬಂದರೆ ವ್ಯಾಕರಣದಲ್ಲಿ ಸಹಯೋಗಿಯ ಪ್ರಧಾನಿ ಸಹದಲ್ಲಿ ಸಹ ಅಂತ ಬಂದುಬಿಟ್ರೆ ಬ್ರಹ್ಮನಿಗೆ ಪ್ರಾಧಾನ್ಯವಿಲ್ಲ ಅವನ ಜೊತೆ ಗುಣಗಳನ್ನು ಬ್ರಹ್ಮನ ಜೊತೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಎರಡನೇ ಸ್ಥಾನವಾಗೋಯಿತು ಗುಣಗಳಿಗೆ ಮೊದಲ ಸ್ಥಾನ ಶ್ರುತಿಯು ಹೀಗೆ ಹೇಳುತ್ತೆ ಗುಣಕ್ಕೆ ಯಾಕೆ ಪ್ರಾಧಾನ್ಯ ಅಂತ ಹೇಳಿದ್ರೆ ನಮಗೆ ಗುಣವೇ ಅನುಸಂಧಾನ ಮಾಡೋಕ್ಕೆ ಸುಲಭ ಸ್ವರೂಪವನ್ನು ಅನುಸಂಧಾನ ಮಾಡೋದು ಬಹಳ ಕಷ್ಟ ಆಳ್ವಾರರುಗಳು ಸ್ವರೂಪದಲ್ಲಿಯೇ ಮುಳುಗಿಬಿಟ್ರು ಆದರೆ ಗುಣವನ್ನು ಅನುಸಂಧಾನ ಮಾಡೋದು ಅವನ ಒಂದೊಂದು ಗುಣವನ್ನು ಅನುಸಂಧಾನ ಮಾಡೋದು ನಮಗೆ ಸ್ವರೂಪದ ಅನುಸಂಧಾನಕ್ಕಿಂತ ಸುಲಭ ಆ ಗುಣವನ್ನೇ ನಮಗೆ ಮುಖ್ಯವಾಗಿ ಇಟ್ಟುಕೊಂಡು ಮಾಡ್ತೀವಿ ಅದರಲ್ಲಿಯೂ ದಯಾಗುಣ ಬಹಳ ಪ್ರಧಾನವಾದ ಎಲ್ಲ ಗುಣಗಳು ಬ್ರಹ್ಮನದೇ ಗುಣಗಳಾದ್ದರಿಂದ ಅವನಿಗೆ ನಿಜವಾಗಿ ಇರುವ ಗುಣಗಳಿದೆಲ್ಲ ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಸ್ತೋತ್ರ ಏನು ಅಂತ ಹೇಳಿದ್ರೆ ಸ್ತೋತ್ರ ಗುಣಿಭಿ ಗುಣಿನಿಷ್ಠ ಗುಣಾಭಿದಾನಂ ಕುಲತಾಳ್ವರು ಹೇಳ್ತಾರೆ ಅವರು ಒಬ್ಬರಲ್ಲಿ ಇರುವ ಗುಣವನ್ನು ಹೇಳೋದೇನೆ ಸ್ತೋತ್ರ ಅಂತ ಹೆಸರು ಇಲ್ಲದೇ ಇರೋ ಗುಣವನ್ನು ಆರೋಪ ಮಾಡಿ ಹೇಳಿದ್ರೆ ಅದು ಸ್ತೋತ್ರವಾಗೋದಿಲ್ಲ ಸ್ತೋತ್ರ ಅಂತ ಹೇಳಬೇಕಾದ್ರೆ ಒಬ್ಬರಲ್ಲಿ ಇರುವ ಗುಣವನ್ನು ನಾವು ಸ್ತುರಿಸಬೇಕು ಇದೆಯೇ ಎನ್ನುವುದು ಅನುಪಮವಾದ ಗುಣ ಭಗವಂತನಿಗೆ ಆದ್ದರಿಂದ ಅದನ್ನೇ ನಮಗೆ ಪ್ರಧಾನವಾಗಿ ಇಟ್ಕೊಳ್ತೇವೆ ಅವನದೇ ಗುಣ ಅದು ಅವನಿಗೆ ನಿಜವಾಗಲೂ ಇರುವ ಗುಣ ಆದ್ದರಿಂದ ಪರಬ್ರಹ್ಮನಿಗೆ ಅಂತ ಹೇಳದೆ ಶ್ರುತಿ ಬ್ರಹ್ಮವಿದ ಆಪ್ನೋತಿ ಪರಂಬ್ರಹ್ಮ ಅಂತ ಹೇಳ್ತಲ್ಲ ಶ್ರೀನಿವಾಸರಲ್ಲಿ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮಣಿ ಶ್ರೀನಿವಾಸೇ ಅಂತ ಶ್ರೀಭಾಷಿಕಾರರು ಬ್ರಹ್ಮ ಶ್ರೀನಿವಾಸನೇ ಪರಬ್ರಹ್ಮ ಅಂತ ಹೇಳ್ತಾರೆ ಅದಲ್ಲದೆ ಗುಣಗಳಲ್ಲಿ ದಯಾಗುಣವನ್ನೇ ಯಾಕೆ ಸ್ತೋತ್ರ ಮಾಡಬೇಕು ಬೇರೆ ಯಾವುದಾದ್ರೂ ಗುಣವನ್ನು ಮಾಡಬೇಕಾಗಿತ್ತಲ್ಲ ಶ್ರೀಮದ್ ರಾಮಾಯಣದಲ್ಲಿ ಅನ್ವಸ್ಮಿನ್ ಸಾಂಪ್ರತಮ ಲೋಕೆಯೇ ಗುಣವಾನ್ ಕಶ್ಚ ವೀರ್ಯವಾನ ಅದರಲ್ಲಿಯೂ ಗುಣವ ಗುಣವಂತನಾದವನು ಯಾರು ಅಂತ ಹೇಳಿ ವೀರ್ಯ ಅನ್ನುವ ಗುಣವನ್ನು ಮೊದಲು ಹೇಳ ಆದರೆ ಇಲ್ಲಿ ದಯಾಗುಣವನ್ನು ಸ್ವಾಮಿ ಮುಂದಿಟ್ಟುಕೊಂಡು ಸ್ತೋತ್ರ ಮಾಡ್ತಾರೆ ಯಾಕೆ ಅಂದರೆ ನಮಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಗುಣ ಬೇಕೋ ಅದನ್ನೇ ನಮಗೆ ಪ್ರಧಾನವಾಗಿ ಅನುಸಂಧಾನ ಮಾಡಬೇಕು ನಮಗೆ ಇಲ್ಲಿ ಪ್ರಪತ್ತಿಯೇ ಪ್ರಧಾನವಾದ ಉಪಾಯ ಆ ಪ್ರಪತ್ತಿಗೆ ಬಹಳ ಮುಖ್ಯವಾಗಿ ಬೇಕ ಬೇಕಾದದ್ದು ದಯಾಗುಣವೇ ಆದ್ದರಿಂದ ನಮಗೆ ದಯಾಗುಣವೇ ಪ್ರಧಾನವಾದದ್ದು ಇಲ್ಲಿ ಅವನ ಬೇರೆ ಗುಣಗಳೆಲ್ಲ ಸರ್ವಜ್ಞತ್ವ ಸರ್ವಶಕ್ತಿತ್ವ ಒಂದೊಂದು ಅದೊಂದೊಂದೇ ಗುಣಗಳಿದ್ದರೆ ನಮಗೆ ಇನ್ನೂ ಹಾನಿಯೇ ಜಾಸ್ತಿ ನಮ್ಮ ಎಲ್ಲ ತಪ್ಪುಗಳನ್ನು ಅವನು ಸರ್ವಜ್ಞತ್ವ ಅನ್ನೋದು ತಿಳಿಸ್ಕೊಟ್ಟು ಬಿಡುತ್ತೆ ಭಗವಂತನಿಗೆ ಸರ್ವಶಕ್ತಿತ್ವ ಅನ್ನೋದು ಅಪ್ರತಿಹತ ಸಂಕಲ್ಪ ಅವನದು ಸಂಕಲ್ಪದಿಂದಲೇ ಅವನು ಏನು ಶಿಕ್ಷೆ ಬೇಕಾದರೂ ಕೊಟ್ಟು ಬಿಡ್ಬೋದು ನಮಗೆ ಅದೆಲ್ಲ ಬೇಕಾಗಿಲ್ಲ ದಯೆಯೇ ನಮಗೆ ಮುಖ್ಯ ಯಾಕೆ ಅಂದರೆ ಪರ ದುಃಖ ನಿರಾಜಕೀರ್ಷ ಅಂದರು ದಯೆ ಇನ್ನೊಬ್ಬರ ದುಃಖವನ್ನು ಹೋಗಲಾಡಿಸೋದು ನಮಗೆ ಇರುವ ದುಃಖವನ್ನೆಲ್ಲ ನಾವು ಹೋಗಲಾಡಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಆದ್ದರಿಂದ ದಯಾದೇವಿಯನ್ನೇ ಮುಂದಿಟ್ಟುಕೊಂಡು ಹೋಗ್ತೀವಿ ಆ ದಯೆಯೇ ಅವನಿಗಿಂತ ದೊಡ್ಡದು ಆ ದಯೆ ಅನ್ನೋದು ಯಾವಾಗಲೂ ಅವನ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು ಸ್ವಾಮಿ ದೇಶಕಂದ ಯಾದವ ಅಭಿನಯದಲ್ಲಿ ಹೇಳ್ತಾರೆ ಪ್ರಳಯೇಶು ಅಪಿ ದೀರ್ಘಾಯು ಪ್ರತಿಭೂಸ್ತ್ ಅನುಗ್ರಹ ಅಂತ ನಿನ್ನ ಅನುಗ್ರಹ ಎಷ್ಟು ದೀರ್ಘಾಯು ಅಂದರೆ ಪ್ರಳಯೇಶು ಎಲ್ಲ ಪ್ರಳಯಗಳಲ್ಲಿಯೂ ಅದು ಇದ್ದೇ ಇರುತ್ತೆ ಅದು ದೀರ್ಘಾಯುವಂತೆ ಅನುಗ್ರಹ ಪ್ರತಿಭೂ ಶ್ಯೂರಿಟಿ ಅದು ನಮ್ಮನ್ನು ಕಾಪಾಡುತ್ತೆ ಭಗವಂತನ ಸರಿಯಾದ ಸಮಯಕ್ಕೆ ಎಬ್ಬಿಸಿ ನಮ್ಮನ್ನು ಎಲ್ಲ ಉದ್ಧಾರ ಮಾಡೋ ಹಾಗೆ ಮಾಡುತ್ತೆ ಆ ದಯಾಗುಣ ದಯಾದೇವಿ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾರೆ ಅದು ಅವನಿಗಿಂತ ಹೆಚ್ಚು ದಯಾಗುಣಕ್ಕೆ ಪ್ರಾಧಾನ್ಯ ಯಾಕೆ ಅಂದರೆ ಶ್ರೀಮತ್ ರಾಮಾಯಣದಲ್ಲಿ ಹೇಳಿದ್ರು ಶ್ರೀರಾಮನು ಯಾರನ್ನಾದರೆ ವಧಿಸಬೇಕು ಅಂತ ಇಚ್ಛೆ ಮಾಡಿಬಿಟ್ರೆ ಅವನನ್ನು ಯಾರೂ ರಕ್ಷಿಸಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ತ್ರಾತುನ ಶಕ್ತಾ ಯುಧಿ ಯುಧಿರಾಮವಧ್ಯ ಬ್ರಹ್ಮನೋ ರುದ್ರನೋ ಇಂದ್ರನೋ ಯಾರೂ ಅವನನ್ನು ರಕ್ಷಿಸಕ್ಕಾಗಲ್ಲ ಆದರೆ ಒಬ್ರು ರಕ್ಷಿಸಬಹುದು ಅಂತ ಹೇಳಿ ಯಾರು ವಧಾರ್ಹಮಿಕಾ ಕುತ್ಸ್ಥ ಕೃಪಯ ಪರ್ಯಪಾಲಯತ್ ವಧಾರ್ಹನಾಗಿದ್ದವನು ಅವನನ್ನು ಯಾರೂ ರಕ್ಷಿಸಕ್ಕಾಗಲಿಲ್ಲ ಆದರೆ ತ್ರಿನ್ಲೋಕಾನ್ ಸಂಪರಿಕ್ರಮ್ಯ ತಮೇವ ಶರಣಂಗತ ಅವನಿಗೆ ಬಂದು ಶರಣಾಗುತ್ತೆ ಅದೆಲ್ಲ ಕಾಕಾಸುರ ಅವರನ್ನು ಕೃಪೆಯ ಪರಿಪಾಲಯಿತು ಕೃಪೆ ಅನ್ನೋದು ಮುಂದೆ ಬಂದು ಅವನನ್ನು ರಕ್ಷಿಸಿತು ಅಂತ ಹೇಳೋ ಹಾಗೆ ಇದೆಲ್ಲ ಬಹಳ ಪ್ರಧಾನವಾಗಿ ಆ ದಯಾಗುಣದ ಮಹಿಮೆಯನ್ನು ನಮಗೆ ತಿಳಿಸುತ್ತೆ ಅದು ನಮಗೆ ಇಲ್ಲಿ ಬೇಕಾದದ್ದು ಉಪಾಯಗಳಲ್ಲಿ ಪ್ರಪತ್ತಿಯೇ ಪ್ರಧಾನವಾದದ್ದು ಈ ಸ್ತೋತ್ರವು ಪ್ರಪತ್ತಿಯನ್ನೇ ಪ್ರಧಾನವಾಗಿ ಸ್ತೋತ್ರ ಮಾಡುವಂಥದ್ದು ಆ ಪ್ರಪತ್ತಿಯನ್ನೇ ಮುಂದಿಟ್ಟುಕೊಂಡು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮಾಡುವ ಸ್ತೋತ್ರ ಯಾಕೆಂದರೆ ಉಪಾಸನೆಗೆ ನಮಗೆ ಜ್ಞಾನ ಏನೂ ಇಲ್ಲ ಭಕ್ತಿಯಾದವು ಶಕ್ತಿಭಾವ ಪ್ರಮಿತಿರಹಿತತ ಪ್ರಮಿತಿರಹಿತ ಶಾಶ್ವತ ಪರ್ಯುದಾಸ ಕಾಲಕ್ಷೇಪ ಅಕ್ಷಮತ್ವ ಇದು ನಾಲ್ಕು ನಮಗೆ ಭಕ್ತಿಯ ಮೊದಲು ಮಾಡುವುದಕ್ಕೆ ಶಕ್ತಿ ಇಲ್ಲ ಪ್ರಮಿತಿ ಇಲ್ಲ ಜ್ಞಾನವಿಲ್ಲ ಶಾಸ್ತ್ರದ ಒಂದು ಅಧಿಕಾರವೂ ಇಲ್ಲದೇ ಇರಬಹುದು ಎಲ್ಲರಿಗೂ ಸರ್ವಾಧಿಕಾರವಾದದ್ದು ಪ್ರಪತ್ತಿ ಭಕ್ತಿಯೋಗಿಗಳಿಗೆ ಎಷ್ಟೋ ಜನ್ಮಗಳು ತೆಗಿಬೇಕು ಅವರು ಇನ್ನು ನಮಗೆ ಈ ದೇಹಾವಸಾನದಲ್ಲೇ ಮೋಕ್ಷ ಬೇಕು ಹೀಗೆ ಇರುವಂತಹ ಇಂತಹ ಒಂದು ಆಕಿಂಚನ್ಯವನ್ನು ಉಳ್ಳ ಅಧಿಕಾರಿಗಳಾದ ನಮಗೆ ಪ್ರಪತ್ತಿಯೇ ನಮಗೆ ಪ್ರಧಾನವಾದ ಉಪಾಯ ಇಲ್ಲಿ ಅದುವೇ ನಮಗೆ ಬೇಕಾದದ್ದು ಆ ಪ್ರಪತ್ತಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ದಯಾಗುಣ ದಯಾಗುಣದಲ್ಲಿ ಅವನು ತಮ್ಮ ನಮ್ಮ ದುಃಖವನ್ನು ಪರಿಹಾರ ಮಾಡ್ತಾನೆ ಅವನು ಎಷ್ಟು ಕೋಟಿ ಜನ್ಮಗಳಲ್ಲಿ ನಾವು ಎಷ್ಟು ಪಾಪ ಸೇರಿಸ್ಕೊಂಡಿದ್ದೀವೋ ತಿಳಿಯೋದು ಆದರೆ ದೇಹಾವಸನದಲ್ಲೇ ಮೋಕ್ಷ ಬೇಕು ಅನ್ನೋ ಅತ್ಯುತ್ಕೃಷ್ಟವಾದ ಫಲವನ್ನು ಪರಮಪುರುಷಾರ್ಥವನ್ನು ನಾವು ಬಯಸಿದ್ದೇವೆ ಅದಕ್ಕೆ ನಮಗೆ ದಯಾದೇವಿಯನ್ನು ಬಿಟ್ಟರೆ ಬೇರೆ ಯಾರೂ ಅದನ್ನು ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಹೀಗೆ ಈ ದಯಾದೇವಿಯನ್ನು ಕುರಿತು ಸ್ವಾಮಿ ದೇಶಿಕನ್ ಅತ್ಯುತ್ತಮವಾಗಿ ಅನುಪಮವಾಗಿ ಮಾಡಿರುವ ಈ ಅದ್ಭುತವಾದ ಸ್ತೋತ್ರವನ್ನು ನಾವು ಇನ್ನು ಮುಂದೆ ಒಂದೊಂದು ಶೀರ್ಷಿಕೆಗಳಲ್ಲಿ ಅನುಸಂಧಾನ ಮಾಡೋಣ ಈ ಮೊದಲನೆಯ ಶೀರ್ಷಿಕೆಯಲ್ಲಿ ಒಂದು ಸಂಗ್ರಹವಾದ ಪೀಠಿಕೆಯನ್ನು ಯಥಾಶಕ್ತಿ ನಾನು ಹೇಳಿದ್ದೇನೆ ಮುಂದಿನ ಶೀರ್ಷಿಕೆಯಲ್ಲಿ ಮೊದಲ ಶ್ಲೋಕವನ್ನು ಅನುಸಂಧಾನ ಮಾಡೋಣ കവി താർക്ക ശ്രീമതേ കല്യാണകുണചാലയ ശ്രീമത വെങ്കടേശായ വേദാന്തുരവേ നമ ശ്രീമതി മഹാതിഷ്ക